ಭಾರತ ರತ್ನ ಪ್ರಶಸ್ತಿಯನ್ನು ಅಡ್ವಾಣಿಯವರಿಗೆ ಸಿಕ್ಕಿ. ಈಗ ರಂಭಾಪುರ ಶ್ರೀಗಳು ಈ ಕುರಿತು ಏನಂತ ಹೇಳ್ತಾರೆ ಅವ್ರನ್ನ ಕೇಳೋಣ. ಶ್ರೀಗಳು, ಅಡ್ವಾಣಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲಿಕ್ಕೆ ಮುಂದಾಗಿರುವಂಥ ಇದ್ರ ಕುರಿತು ತಮ್ಮ ಒಪಿನಿಯನ್? ಮನಗೋಳಿ ಸಮಾರಂಭದಲ್ಲಿ ಇದ್ದು ಕಾರ್ಯಕ್ರಮ ಪೂರೈಸ್ತಾ ಇದ್ದಂತೆ ಒಂದು ಸಿಹಿ ಸುದ್ದಿ ನಮಗೆ ಸಿಕ್ತಿ. ಅದೇನು ಅಂದರೆ, ಲಾಲ್ ಕೃಷ್ಣ ಅದ್ವಾನಿಯವರಿಗೆ ಭಾರತ ರತ್ನ ಅತ್ಯುನ್ನತ ಪ್ರಶಸ್ತಿ ಕೊಡುವಂಥ ನಿರ್ಧಾರ ಕೈಗೊಂಡಿದೆ ಅಂಥೇಳಿ. ಬಹುಶಃ ಭಾರತೀಯ ಸಂಸ್ಕೃತಿ ಪರಂಪರೆ ಆದರ್ಶಗಳನ್ನು ಎತ್ತಿ ಹಿಡಿಯುವುದಕ್ಕಾಗಿ ಲಾಲ್ ಕೃಷ್ಣ ಅದ್ವಾನಿಯವರು ಭಾಳ ಶ್ರಮಪಟ್ಟಿದ್ದಾರೆ. ಬಹುಶಃ ಇವತ್ತು ರಾಷ್ಟ್ರದಲ್ಲಿ BJP ಸರ್ಕಾರ ಒಂದು ಸ್ಥಾಪನೆ ಆಗಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅದ್ವಾನಿಯವರ ಕೊಡುಗೆ ಭಾಳ ದೊಡ್ಡದು. ಅವರು ಪಕ್ಷಕ್ಕಾಗಿ, ದೇಶಕ್ಕಾಗಿ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಅವರಿಗೆ ಅತ್ಯುನ್ನತ ಭಾರತ ರತ್ನದ ಪ್ರಶಸ್ತಿ ಕೊಟ್ಟಿರುವಂಥದ್ದು ಸಮಂಜಸ ಮತ್ತು ಸೂಕ್ತವಾಗಿದೆ. ಅದನ್ನು ಕಂಡು ನಾವು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಬಹುಶಃ ಮುಂದಿನ ದಿನಮಾನಗಳಲ್ಲಿ ಈ ನಾಡಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ದಿಶೆಯಲ್ಲಿ ಅವರ ಅಮೂಲ್ಯವಾದಂಥ ಮಾರ್ಗದರ್ಶನ ಜನತೆಗೆ ಕೊಡುವಂತಾಗಲಿ ಅಂಥೇಳಿ ಶುಭವನ್ನು ಹಾರೈಸ್ತಾ ಇದ್ದೇವೆ. ಸಿದ್ಧಗಂಗಾ ಶ್ರೀಗಳಿಗೆ ಕೂಡ ಕೊಡಬೇಕು ಅಂತ ಬೇಡಿಕೆ ಇದೆ. ಈ ಹಿಂದೆ BJP ಸರ್ಕಾರ ಇದ್ದಾಗಲೇ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು. ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಅಂದು ಕೊಡಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಮುಂದಿನ ದಿನಮಾನಗಳಲ್ಲಿ ಬಹುಶಃ 111 ವರ್ಷ ಬದುಕಿ ಬಾಳಿದಂಥ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದಂಥ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರಿಗೂ ಕೂಡ ಕೊಡ್ತಾರೋ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮಗೆ ಇದೆ. ಆದಷ್ಟು ಮುಂದಿನ ದಿನಗಳಲ್ಲಿ ಕೊಡುವಂತಾಗಲಿ ಅಂತೇಳಿ ಬಯಸ್ತಾ ಇದ್ದೇವೆ. ಇದಿಷ್ಟು ಏನು ರಂಭಾಪುರ ಶ್ರೀಗಳ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ಸುರೇಶ್ ಚಿನ್ಗುಡಿ ಜೊತೆ ಸುನೀಲ್ ಭಾಸ್ಕರ್, ಪವರ್ TV, ವಿಜಯಪುರ.